ओम गम गणपतये नमः। ओम गुम गुरुभ्यो नमः। गुरवे राघवेन्द्राय भारतीयतये नमः। गुरुभ्यो नमः। ओम योमाग्ने भागिनकं संतमथा भागंचिके ऋषति अभागमग्ने तंकुरु मामग्ने भागिनं कुरु। भाग्यदेवतायै नमः। ओम शन्नो देवेरभिष्टय आप भवन्तु पीतये शय्योरभिस्रवन्तु नः। ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠ್ಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಇದೇ ಮೊದಲ ಸಲ ಚಾನೆಲ್ ಬರ್ತಾ ಇದ್ರ ಅಂದ್ರೆ ದಯವಿಟ್ಟು ಮರೆಯದೆ ಕೆಳಗೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೂ ರೀಚ್ ಆಗ್ಬೇಕಾದ್ರಿಂದ ದಯವಿಟ್ಟು ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಡಿಯೋದ ವಿಚಾರ ಏನಪ್ಪಾ ಅಂತಂದ್ರೆ, ಧನಿಷ್ಠಾ ನಕ್ಷತ್ರ ಮಕರ ರಾಶಿಗಿಂತ ಧನಿಷ್ಠಾ ನಕ್ಷತ್ರ ಕುಂಭ ರಾಶಿಗೆ ಶನಿ ಸಂಚಾರ ಆಗ್ತಾ ಇದೆ. ಜನವರಿ 17ನೇ ತಾರೀಕು 2025ನೇ ಇಸ್ವಿ ಏಪ್ರಿಲ್ 30ನೇ ತಾರೀಕಿನ ತನಕ ಹೆಚ್ಚು ಕಡಿಮೆ 2 ವರ್ಷದ 4 ತಿಂಗಳುಗಳ ಕಾಲ ಶನೇಶ್ವರ ಸ್ವಾಮಿ ಕುಂಭರಾಶಿಯಲ್ಲೇ ಇರಲಿದ್ದಾನೆ. ಇದರಿಂದ ಸಿಂಹರಾಶಿಯವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗಬಹುದು, ವಿಶೇಷವಾಗಿ ನಿಮ್ಮ ಮೇಲೆ ಏನು ಪ್ರಭಾವವನ್ನು ಇದು ಬೀರ್ತದೆ, ನೀವು ಏನು ಪರಿಹಾರಗಳನ್ನು ಮಾಡಿಕೊಳ್ಳಬೇಕು, ಅಥವಾ ನಿಮ್ಮ ಜೀವನದಲ್ಲಿ ಏನು ವಿಶೇಷವಾದ ಬದಲಾವಣೆಗಳಾಗಬಹುದು ಇದರಿಂದ ಅನ್ನುವಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗಿ ತಿಳಿಸಲಿದ್ದೇನೆ. ಸೊ ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮರಿಬೇಡಿ. ಒಳ್ಳೇದಾಗಲಿ. ಮೊದಲನೇದಾಗಿ ತಿಳ್ಕೊಳ್ಳಿ, ಸಪ್ತಮಾಧಿಪತಿಯಾಗಿ ಸಪ್ತಮಕ್ಕೆ ಶನಿ ಬಂದ ಅಂತಂದಾಗ ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲವಾಗಲಿದೆ. ಗುರುಬಲ ಸಪರೇಟ್, ಗುರುಬಲ ನಿಮಗೆ ಏಪ್ರಿಲ್ ನಂತರ ಶುರುವಾಗಲಿದೆ. ಆದ್ರೆ ಗುರುಬಲ ಅಂತಲ್ಲ, ಶನಿಬಲದಿಂದ ಅವಿವಾಹಿತ ಸಿಂಹರಾಶಿಯವರಿಗೆ ವಿವಾಹದ ಭಾಗ್ಯ ತುಂಬಾ ಚೆನ್ನಾಗಿ ಕೂಡಿಬರುತ್ತೆ. ಆದರೆ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ, ನಿಮಗೆ ಹಾಗೂ ನಿಮಗೆ ಬರುವಂತಹ ಒಂದು ಏನು ಜಾತಿಗಳು ಬರುತ್ತಲ್ಲ ನಿಮಗೆ, ಆ ಬರುವಂತಹ ಅವಕಾಶಗಳಲ್ಲಿ ವಯಸ್ಸಿನ ಅಂತರ ತುಂಬಾ ವ್ಯತ್ಯಾಸ ಇರುತ್ತೆ. ಒಂದೇ ನೀವು ಜಾಸ್ತಿ ಅಂದ್ರೆ ಹೆಣ್ಣಾಗಿ ನಿಮಗೆ ವಯಸ್ಸು ಜಾಸ್ತಿ ಆಗ್ಬಿಡುತ್ತೆ, ಇಲ್ಲ ಅಥವಾ ಗಂಡಿನ ಕಡೆಯವ್ರ ವಯಸ್ಸು ತುಂಬಾ ಜಾಸ್ತಿ, ಇಲ್ಲ 8 ವರ್ಷ ಡಿಫರೆನ್ಸ್ ಇದೆ, 7 ವರ್ಷ ಡಿಫರೆನ್ಸ್ ಇದೆ, 6 ವರ್ಷ ಡಿಫರೆನ್ಸ್ ಇದೆ, 10 ವರ್ಷ ಡಿಫರೆನ್ಸ್ ಇದೆ. ಈ ತರಹ ನಿಮಗೆ ಅಂದ್ರೆ ಒಂದ್ ಕಡೆ ಮದುವೆಗೆ ಒಪ್ಕೊಳ್ಳೋಣ ಅಂತಂದ್ರೆ ತುಂಬಾ ಮದುವೆನೆ ಕಷ್ಟ ಆಗ್ತಾ ಇದೆ, ಹಿಂಗಂತೂ ಬಂತು ಒಪ್ಕೊಂಬೋಣ ಅಂತ ಒಂದ್ ಮನಸ್ಸು. ಇನ್ನೊಂದ್ ಮನಸ್ಸು ಹೆಂಗ್ ಒಪ್ಕೊಳ್ಳೋದು, ಅಷ್ಟೆಲ್ಲ ವ್ಯತ್ಯಾಸ ಇದೆಯಲ್ಲ, ಏಜ್ ಗ್ಯಾಪ್ ತುಂಬಾ ಜಾಸ್ತಿ ಇರುತ್ತೆ, ಆಗ್ಬಿಡುತ್ತಲ್ಲ, ಏನ್ ಮಾಡೋದು ಅನ್ನೋದು, ಆ ಏಜ್ ಅನ್ನೋದೇ ಫ್ಯಾಕ್ಟರ್ ಆಗ್ಬಿಡುತ್ತೆ. ನಿಮ್ಮ ವಿವಾಹದಲ್ಲಿ ಅಡ್ಡಿ ಬರತಕ್ಕಂಥದ್ದೇ ಏಜ್ ಫ್ಯಾಕ್ಟರ್ ಆಗ್ಬಿಡುತ್ತೆ. ಇದೊಂದು ಗಮನಿಸಬೇಕಾದಂತಹ ವಿಚಾರ. ಶನೇಶ್ವರನ ಆರಾಧನೆ ಮಾಡಿದ್ರೆ ತಕ್ಕ ಮಟ್ಟಿಗಾದ್ರೂ ಇದನ್ನ ಕಡಿಮೆ ಮಾಡಿಕೊಳ್ಳಬಹುದು. ಆದ್ರಿಂದ January 6ನೇ ತಾರೀಕು ಹುಣ್ಣಿಮೆ ಶುಕ್ರವಾರದಂದು ನಾವು ವಿಶೇಷವಾಗಿ ಸಹಸ್ರ ಶನಿ ಶಾಂತಿ ಹೋಮವನ್ನು ಮಾಡಿ ನಿಮಗೆ ಸಿಂಹರಾಶಿಯವರಿಗೆ ಅನುಕೂಲವಾಗಲಿ ಅಂತ ಮಾಡ್ತಾ ಇದ್ದೇವೆ. ದಯವಿಟ್ಟು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬೇಕು. ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಡೀಟೇಲ್ಸ್ ಎಲ್ಲ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಎರಡನೇ ಪಾಯಿಂಟ್, ಎರಡನೇದಾಗಿ ಯಾವ ರೀತಿ ವಿಚಾರದಲ್ಲಿ ಇದು ಪ್ರಭಾವ ಬೀರಲಿದೆ ಅಂತ ಕೇಳಲಿಕ್ಕೆ ಹೋದ್ರೆ, ವಿದೇಶ ಪ್ರಯಾಣ ಮಾಡಬೇಕು ಅನ್ಕೊಂಡಿರತಕ್ಕಂಥ ಸಿಂಹರಾಶಿಯವರು, ಅಲ್ಲಿಗೆ ಹೋಗಿ ಓದಬೇಕು ಅಂತಲೋ, ಅಥವಾ ಅಲ್ಲೇ ಕೆಲಸಕ್ಕೆ ಹೋಗ್ಬೇಕು ಅಂತಲೋ, ಅಥವಾ ಬಹಳ ಆಯ್ತು ಅಟ್ಲೀಸ್ಟ್ ಒಂದು ಟೂರ್ ಮಾಡ್ಕೊಂಬರೋಣ, ಹೊರದೇಶಗಳಿಗೆ ಹೋಗಿ ಟೂರ್ ಮಾಡ್ಕೊಂಬರೋಣ ಅಂತಂದ್ರೆ ನನಗೆ ಪಾಸ್ಪೋರ್ಟ್ ಸಿಗ್ತಾ ಇಲ್ಲ, ವೀಸಾ ಸಿಗ್ತಾ ಇಲ್ಲ, ಮತ್ತೊಂದಾಗ್ತಾ ಇಲ್ಲ, ಇನ್ನೊಂದಾಗ್ತಾ ಇಲ್ಲ, ನಂಗೆ ಹೊರದೇಶಕ್ಕೆ ಹೋಗಕ್ಕಾಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರತಕ್ಕಂತಹ ಸಿಂಹರಾಶಿಯವರು ಅಂತ ತಗೊಳ್ಳಬೇಕಾದ್ರೆ, ಯಾರಿಗೇ ಆಗ್ಲಿ, ನೀವು ಟ್ರಿಪ್ ಅಂತನಾರ ಹೋಗಿ, ಕೆಲಸಕ್ಕಂತನಾರ ಹೋಗಿ, ವಿದ್ಯಾರ್ಜನೆಗಂತನಾರ ಹೋಗಿ, ನೀವು ಯಾವ ಉದ್ದೇಶಕ್ಕೆ ಹೋಗ್ತೀರಾ ಅನ್ನೋದು ಮುಖ್ಯ ಅಲ್ಲ, ಬಟ್ ವಿದೇಶಕ್ಕೆ ಹೋಗುವ ಅವಕಾಶ ಅನ್ನತಕ್ಕಂಥದ್ದು ಸಪ್ತಮದ ಶನೇಶ್ವರನಿಂದಾಗಿ ಖಂಡಿತವಾಗಿ ಪ್ರಾಪ್ತವಾಗಲಿದೆ ಸಿಂಹರಾಶಿಯವರಿಗೆ. ವಿಶೇಷವಾಗಿ ಸ್ವಲ್ಪ ಶನೇಶ್ವರನ ಆರಾಧನೆ ಅವಶ್ಯಕತೆ ಇರ್ತದೆ, ಖಂಡಿತವಾಗಿ ಅದನ್ನು ಮಾಡಿಕೊಂಡ್ರೆ ಅನುಕೂಲವಾಗ್ತದೆ. ಮೂರನೇ ಪಾಯಿಂಟ್, ಇದು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ನೀವು ಈ ಪಾಯಿಂಟ್ ಅನ್ನು. ಯಾಕಪ್ಪ ಅಂದ್ರೆ, ಶ್ರದ್ಧೆಯಿಂದ ಇಟ್ಟುಕೊಂಡು ಕೇಳಿಸ್ಕೊಳ್ಳಿ ಈ ಪಾಯಿಂಟ್ ಅನ್ನು. ಯಾಕೆ ಅಂತಂದ್ರೆ, ನಿಮಗೆ ಅಂದ್ರೆ ಸಿಂಹರಾಶಿಯವರಿಗೆ ಇನ್ನೊಂದು 2 ವರ್ಷದ 4 ತಿಂಗಳಲ್ಲಿ ಹೊಸದಾಗಿ ಸ್ನೇಹಿತರಾಗುವಂತಹ ಸಾಧ್ಯತೆ ಇದೆ. ಹೊಸದಾದ ಸ್ನೇಹಿತರು ಅಥವಾ ಬಹಳ ಹಳೆಯ ಸ್ನೇಹಿತರು ಕಾಂಟ್ಯಾಕ್ಟ್ ಬಿಟ್ಟೋಗಿತ್ತು, ಮತ್ತೆ ಪುನಃ ಅವ್ರ ಕಾಂಟ್ಯಾಕ್ಟ್ ಬಂದ್ರಿ ನೀವು ಅಂತ. ಆದ್ರೆ ಎಂಥ ಸ್ನೇಹಿತರು ಅವರು, ಅವರಿಗೆ ದುಶ್ಚಟಗಳಿರ್ತಕ್ಕಂತಹ ಸ್ನೇಹಿತರಾಗಿರ್ತಾರೆ, ಅಥವಾ ದುರ್ಬುದ್ಧಿ ಇರುವಂತಹ ಸ್ನೇಹಿತರಾಗಿರುವ ಸಾಧ್ಯತೆಯೂ ಜಾಸ್ತಿ ಇರುತ್ತೆ, ಅಥವಾ ನಿಮಗಿನ್ನ ಕ್ಲಾಸ್ ಅಲ್ಲಿ ತುಂಬಾ ಕೆಳವರ್ಗದವರು ಆಗಿರ್ತಾರೆ.
ಅಂದ್ರೆ ನೀವು ಯಾವುದೋ ರೇಂಜ್ ಅಲ್ಲಿ ಇರ್ತೀರಿ, ಅವ್ರು ಯಾವುದೋ ರೇಂಜ್ ಅಲ್ಲಿ ಇರ್ತಾರೆ, ಅವರ ದಿನ ಅವರ ಒಂದು ಲೈಫ್ ಸ್ಟೈಲೇ ತುಂಬಾ ಚೇಂಜ್ ಆಗಿರುತ್ತೆ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿರುತ್ತೆ, ಬಟ್ ನಿಮ್ಮಿಬ್ಬರ ಬಗ್ಗೆ ಸ್ನೇಹ ಏರ್ಪಡ್ಬಿಡುತ್ತೆ. ಸೊ ಅದೇ ನಂಗೆ ಈಗ ಲೈಫ್ ಸ್ಟೈಲ್ ಚೇಂಜ್ ಇರೋದ್ರಿಂದ ಸ್ನೇಹ ಏರ್ಪಟ್ರೆ ಓಕೆ ನೋ ಪ್ರಾಬ್ಲಮ್, ಬಟ್ ದುಶ್ಚತೆಗಳಿರ್ತಕ್ಕಂತಹ ಕುಬುದ್ಧಿ ಕೆಟ್ಟ ಬುದ್ಧಿ ಇರತಕ್ಕಂಥವ್ರ ಜೊತೆಗೆ ನಿಮ್ಮ ಸ್ನೇಹ ಒಡನಾಟ ಆರಂಭವಾಗುವ ಸಾಧ್ಯತೆ ಇದೆ. ಸೊ ಆದ್ರಿಂದ ಹೊಸದಾಗಿ ಯಾರನ್ನಾರು ಸ್ನೇಹ ಮಾಡ್ಕೊಳ್ಳೋದಿದ್ರೆ ಅಥವಾ ಬಹಳ ಕಾಲದ ಸ್ನೇಹಿತನೇ ಮಧ್ಯದಲ್ಲಿ ಟಚ್ ಇರಲ್ಲ, ಈಗ ಹೊಸದಾಗಿ ಮತ್ತೆ ಪುನಃ ಸ್ನೇಹಿತ ಮತ್ತೆ ಬಂದು ಸಿಕ್ಕಿದ, ಮತ್ತೆ ಸ್ನೇಹ ಬೆಳೀತು ಅಂತಂದಾಗ ಅವನಲ್ಲಿ ಏನಾದರೂ ವ್ಯತ್ಯಾಸವಿದೆಯಾ, ಏನಾದರೂ ದುಶ್ಚಟಗಳಿದೆಯಾ ಅವನಿಗೆ, ಅಥವಾ ಏನಾದರೂ ವ್ಯತ್ಯಾಸ ಆಗಿದೆ ಅವನ ಲೈಫಲ್ಲಿ, ಅವನಿಂದಾಗಿ ನಿಮ್ಮ ಹೆಸರು, ನಿಮ್ಮ ಒಂದು ಲೈಫ್ ಸ್ಟೈಲು ಅಥವಾ ನಿಮ್ಮ ಜೀವನ ಹಾಳಾಗಬಹುದಾ, ಇದನ್ನೆಲ್ಲ ಗಮನಿಸಿಕೊಂಡು ಮತ್ತೆ ಪುನಃ ಸ್ನೇಹವನ್ನು ಮುಂದುವರಿಸಬೇಕು. ನೆನಪಿಟ್ಕೊಳ್ಳಿ, ಹೊಸದಾಗಿ ಸ್ನೇಹ ಮಾಡೋದಿರಲಿ, ಹಳಬರನ್ನೇ ಮತ್ತೆ ಪುನಃ ಸ್ನೇಹ ಮತ್ತೆ ಪುನಃ ಕಾಂಟ್ಯಾಕ್ಟ್ ಆಗೋದಿರಲಿ, ನಿಮ್ಮ ಲೈಫಲ್ಲಿ ಬಿರುಗಾಳಿ ಎಬ್ಬಿಸಿಬಿಡ್ತಾರೆ ಅವರು, ಹಾಳು ಮಾಡಿಬಿಡುವ ಸಾಧ್ಯತೆ ಇದೆ. ದಯವಿಟ್ಟು ಗಮನಿಸಿ ಈ ವಿಚಾರವನ್ನು ತಿಳ್ಕೊಳ್ಳಿ. ನೀವು ಸಿಂಹರಾಶಿಯವರು, ಇಲ್ಲಿಯೂ ಸಹ ಅಷ್ಟೇ, ಶನೇಶ್ವರನ ಆರಾಧನೆ ಆಗಬೇಕು, ಅದೇ ನಿಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಹಾಗಾದ್ರೆ ಸಪ್ತಮ ಶನಿಯಿಂದ ಏನು ಉತ್ತಮವೇ ಇಲ್ವಾ ಅಂತ ನಾನು ಹೇಳಿದೆ. ವಿದೇಶಕ್ಕೆ ಹೋಗೋ ವಿಚಾರಗಳೆಲ್ಲ ಅನುಕೂಲವಾಗುತ್ತೆ, ವಿವಾಹದ ವಿಚಾರದಲ್ಲಿ ಅನುಕೂಲವಾಗುತ್ತೆ, ಇನ್ನೂ ಹಲವಾರು ವಿಚಾರಗಳಿದೆ. ಉದಾಹರಣೆಗೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಒಂದು ಪಾರ್ಟ್ನರ್ ಸಿಕ್ಕದೆ ನೀವು ಒದ್ದಾಡ್ತಾ ಇದ್ದೀರಾ, ಒಂದು ಒಳ್ಳೆ ಪಾರ್ಟ್ನರ್ ಬೇಕು ನಿಮ್ ಬಿಸ್ನೆಸ್ ಮಾಡ್ಲಿಕ್ಕೆ ಅಂದ್ರೆ, ಈಗ ಜನವರಿಯಿಂದ ಆಚೆಗೆ ನೀವು ಪಾರ್ಟ್ನರ್ನ ಹುಡುಕ್ತಾ ಇದ್ದೀರಾ ಬಿಸ್ನೆಸ್ಗೆ ಅಂದ್ರೆ ಖಂಡಿತವಾಗಿ ಸಿಗ್ತಾರೆ. ಆದ್ರೆ ಸಿಗುವಂತಹ ಪಾರ್ಟ್ನರ್ ಬಗ್ಗೆ ಬಹಳ ಕೇರ್ಫುಲ್ ಆಗಿರ್ಬೇಕು, ಯಾಕೆಂದ್ರೆ ನಿಮ್ಮ ತದ್ವಿರುದ್ಧವಾಗಿರುತ್ತೆ ಅವ್ರ ಯೋಚನೆ. ಅವ್ರ ತಲೆಯಲ್ಲಿ ಕೇವಲ ದುಡ್ಡು 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 ದುಡ್ಡೇ ಇರುತ್ತೆ, ಬಿಟ್ರೆ ನಿಮ್ಗೇನಾಗಬಹುದು, ಸಮಸ್ಯೆ ಏನಾಗಬಹುದು ಅವೆಲ್ಲ ಏನಿರಲ್ಲ. ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ದುಡ್ಡು ಬರಬೇಕಷ್ಟೇ, ನಿನ್ನ ಕತೆ ಕೊಡೋಣ ನನಗೆ ಬೇಕಾಗಿಲ್ಲ, ನಿನ್ನ ಕಷ್ಟಗಳು ನನಗೆ ಬೇಕಾಗಿಲ್ಲ ಅನ್ನುವ ಒಂದು ಆ ತರದ ಚಿಂತನೆ ಇರತಕ್ಕಂಥವ್ರು ನಿಮ್ಮ ಪಾರ್ಟ್ನರ್ ಆಗಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರಲಿಕ್ಕೆ ಸಿದ್ಧರಿರ್ತಾರೆ. ಸೊ ಆದ್ರಿಂದ ಇನ್ವೆಸ್ಟ್ಮೆಂಟ್ಗೋಸ್ಕರ ಹೋಗುವಂಥವ್ರು, ನಾಳೆ ದಿವಸ ನೀವು ಅವರೊಟ್ಟಿಗೆ ಜಗಳ ಮಾಡುವಾಗ ಅವ್ರು ಮೊದಲೇ ಹೇಳ್ತಾರೆ, ನಾನು ಹೀಗೆ ಅಂತ ನಿನಗೆ ಗೊತ್ತಿತ್ತು, ಆದರೂ ನಿನ್ನ ಅವಶ್ಯಕತೆ ಇತ್ತು, ನೀನು ಬಂದೆ, ಈಗ ನನ್ನ ಬಗ್ಗೆ ನೀನು ಮಾತನಾಡುವ ಅಧಿಕಾರ ನನಗಿಲ್ಲ ಅಂತ, ನಿಮ್ಮದೇ ತಪ್ಪಾಗತ್ತೆ. ಆದ್ರಿಂದಾಗಿ ತಿಳ್ಕೊಂಡು ಇವ್ರ ಜೊತೆ ವ್ಯವಹಾರ ಮಾಡಬಹುದಾ, ಇವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಬಹುದಾ, ಮುಂದೆ ನನಗೆ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥದ್ದನ್ನು ಮೊದಲೇ ತೀರ್ಮಾನ ಮಾಡಿಕೊಂಡು ಹೋಗಿ. ಈಗ ನಿಮಗೆ ಪಾರ್ಟ್ನರ್ ಸಿಕ್ಕಿದ್ರು ಅಥವಾ ಇನ್ವೆಸ್ಟ್ ಮಾಡೋರು ಸಿಕ್ಕಿದ್ರು ಅನ್ನುವ ಖುಷಿಯಲ್ಲಿ ಕಣ್ಣು ಮುಚ್ಕೊಂಡು ನುಗ್ಗಿಬಿಡ್ತೀರಾ. ಆಮೇಲೆ ಅವರ ಒಂದು ಜೀವನ ಶೈಲಿ, ಅವರ ಒಂದು ಮಾತನಾಡುವಿಕೆ, ಅವರ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಅವರ ಬಿಸ್ನೆಸ್ಸಲ್ಲಿ ಅವರ ಇನ್ವಾಲ್ವ್ಮೆಂಟ್ ನಿಮಗೊಂದು ಸ್ವಲ್ಪ ಏನೋ ಅಂತ ಹೇಳ್ತೀವಿ, ನಿಮಗಿಷ್ಟ ಆಗೋದಿಲ್ಲ. ಸೊ ಅದರಿಂದ ಸಮಸ್ಯೆಗಳು ಉಂಟಾಗ್ತದೆ. ಆದ್ರೆ ಬಿಟ್ಟು ಹೋಗ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಕಂಪನಿ ಫರ್ಮ್ ಆಗಿರುತ್ತೆ, ಒಂದ್ ದೊಡ್ಡ ರೀತಿಯಲ್ಲಿ ಬೇರೆ ಉರ್ಲಿಕ್ಕೆ ಶುರುವಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಬಿಟ್ರೆ ದಡ್ಡತನ ಆಗ್ಬಿಡುತ್ತೆ. ಸೊ ಅದರಿಂದ ಆ ತರಹದ ಸಮಸ್ಯೆ ಆಗಬಹುದು. ನೀವು ಮೊದಲೇ ಪಾರ್ಟ್ನರ್ ಮಾಡ್ಕೊಳ್ಳೋ ಮುಂಚೆನೆ ಯೋಚನೆ ಮಾಡ್ಕೊಳ್ಳಿ ಇದ್ರ ಬಗ್ಗೆ. ಮತ್ತೆ ಪುನಃ ಹೇಳ್ತೇನೆ, ಸಹಸ್ರ ಶನಿ ಶಾಂತಿ ಹೋಮ ನಿಮಗೆ ಖಂಡಿತವಾಗಿ ಅನುಕೂಲ ಮಾಡಿ, ಮಾರ್ಗದರ್ಶನವನ್ನು ಮಾಡಿ, ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ನೋಡಿ, ಸಿಂಹರಾಶಿಯವರಿಗೆ ಹೀಗೆ ಹೇಳ್ತಾ 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 ಹೋದ್ರೆ ಹಲವಾರು ವಿಚಾರಗಳಿದೆ. ಟ್ರಾನ್ಸ್ಫರ್ ಬಯಸ್ತಾ ಇದ್ದಾರೆ ಅಂದ್ರೆ ಬಹಳ ದೂರದಲ್ಲಿ ನಿಮಗೆ ಟ್ರಾನ್ಸ್ಫರ್ ಸಿಗುತ್ತೆ, ಬಹಳ ದೂರದಲ್ಲಿ ಟ್ರಾನ್ಸ್ಫರ್ ಸಿಗುತ್ತೆ, ಖಂಡಿತವಾಗಿ ಪ್ರಯತ್ನ ಮಾಡಬಹುದಾಗಿರ್ತದೆ. ನಿಮ್ಮಲ್ಲಿ ಸ್ವಲ್ಪ ಶಾರೀರಿಕ ಬದಲಾವಣೆಗಳಾಗ್ತದೆ ಶನೇಶ್ವರನ ಒಂದು ದೃಷ್ಟಿ ಇರೋದ್ರಿಂದ. ಏನಾಗುತ್ತೆ, ಸ್ವಲ್ಪ ಲೇಸಿ ಆಗ್ತೀರಾ, ಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದ್ರಿಂದ ಏನಾಗುತ್ತೆ, ನೀವು ಲೇಸಿ ಆಗ್ತೀರಾ. ಸಾಮಾನ್ಯವಾಗಿ ಸಿಂಹರಾಶಿಯವರು ಲೇಸಿ ಮೈಂಡೆಡ್ ಅಥವಾ ಲೇಸಿ ಪರ್ಸನ್ ಅಲ್ಲ, ನೀವು ಸಾಮಾನ್ಯವಾಗಿ ಸಿಂಹರಾಶಿಯವರು ಆಲಸಿಗಳಲ್ಲ, ತುಂಬಾ ಚುರುಕಾಗಿ ಕೆಲಸ ಮಾಡಬೇಕು ಅನ್ಕೊಂಡಿರ್ತಕ್ಕಂಥವ್ರು. ಆದರೆ ಈಗ ಮಾತ್ರ ನೀವು ಜನವರಿ 17ರಿಂದ ಆಚೆಗೆ 2025 ಏಪ್ರಿಲ್ ತನಕ ಅಂದ್ರೆ 2 ವರ್ಷದ 4 ತಿಂಗಳುಗಳ ಕಾಲ ನೀವು ಲೇಸಿ ಆಗ್ತೀರಿ, ನೀವು ತುಂಬಾ ಲೇಸಿ ಆಗ್ತೀರಿ. ಅದರಿಂದಾಗಿ ಅಂದ್ರೆ ಎಲ್ಲರೂ ನಿಮ್ಮನ್ನ ಯಾಕೆ ಹೀಗೆ ಬದಲಾದ ನೀನು ಅಂತಲೇ ಕೇಳ್ತೀರಿ. ಈ ಲೇಸಿನೆಸ್ ಇಂದಾಗಿಯೂ ಸಹ ಹಲವಾರು ಆರೋಗ್ಯ ಬಾಧೆಗಳಿಗೂ ಇದು ನಂಟಾಗುವ ಸಾಧ್ಯತೆ ಇರ್ತದೆ. ಆದ್ರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಶನೇಶ್ವರನ ಆರಾಧನೆಯನ್ನ ಈಗಲಿಂದಲೇ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ರೆ ಉತ್ತಮ. ನೆನ್ಪಿಟ್ಕೊಳ್ಳಿ ಈ ವಿಚಾರಗಳನ್ನ, ಯಾಕೆಂದ್ರೆ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ನಾಳೇನೋ ಸಮಸ್ಯೆ ಆದ ಮೇಲೆ ಪರಿಹಾರ ಮಾಡ್ಕೊಳ್ಳೋದಕ್ಕಿಂತ ಸಮಸ್ಯೆ ಆಗುವ ಮುನ್ನವೇ ನೀವು ಎಚ್ಚೆತ್ತುಕೊಂಡು ದೇವತಾರಾಧನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ. ಪ್ರತಿಯೊಬ್ಬ ಸಿಂಹರಾಶಿಯವರಿಗೆ ಧಾರಣೆ ಮಾಡ್ಕೊಳ್ಳಿಕ್ಕೆ ಶನೇಶ್ವರನ ಉಪರತ್ನವನ್ನು ಕೊಡ್ತಾ ಇದ್ದೇವೆ. ಬಲಗೈ ಮಧ್ಯದ ಬೆರಳಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಏನು ತಗೊಳ್ತಾ ಇಲ್ಲ, ಸಂಕಲ್ಪ ಸೇವೆಗೆ ಏನು ಅಮೌಂಟ್ ಇದೆ ಅಷ್ಟು ಮಾತ್ರ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಸಹ ಈ ವಿಡಿಯೋದ ಎಂಡ್ ನಲ್ಲಿ ನಾನೊಂದು ವಿಡಿಯೋ ಹಾಕ್ತೇನೆ. ಶ್ರೀಕ್ಷೇತ್ರ ಗೋಕರ್ಣ ಏನ್ ಮಹಾಬಲೇಶ್ವರನ ಸನ್ನಿಧಾನ ಇದೆ, ಆ ಸನ್ನಿಧಾನದಲ್ಲಿ ಒಂದು ನಿಗೂಢವಾದಂತಹ ವಿಶೇಷವಾದ
ಪವರ್ಫುಲ್ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನ ಇದೆ. ಆ ಒಂದು ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನದಲ್ಲಿ ಈ ಒಂದು ಉಂಗುರವನ್ನು ಅಭಿಮಂತ್ರಣೆ ಮಾಡಲಾಗಿದೆ. ಆ ವಿಡಿಯೋಗಳೆಲ್ಲ ಈ ವಿಡಿಯೋ ಎಂಡಲ್ಲಿ ಹಾಕ್ತೇನೆ, ದಯವಿಟ್ಟು ನೋಡಿ. ನೀವು ಈ ಅಭಿಮಂತ್ರಿತವಾದಂತಹ ಶನೇಶ್ವರನ ಉಪರತ್ನವನ್ನು ಮತ್ತೆ ಪುನಃ ತಗೊಬಂದು ನಾವೀಗ 6ನೇ ತಾರೀಕು ಮತ್ತೆ ಪುನಃ ನಮ್ಮ ಯಾಗ ಶಾಲೆಯಲ್ಲಿ ಸಹಸ್ರ ಶನಿಶಾಂತಿ ಹೋಮದಲ್ಲಿ ಎನರ್ಜೈಸ್ ಮಾಡ್ತೇವೆ. ಸೊ ಇದೆಲ್ಲ ಅದ್ಭುತವಾದಂತಹ ವಿಚಾರಗಳು. ಇದನ್ನ ಬಲಗೈ ಮಧ್ಯದ ಬೆರಳಿನಲ್ಲಿ ಅಥವಾ ಸೈಜ್ ಆಗಲಿಲ್ಲ ಅಂದ್ರೆ ಕಿರು ಬೆರಳಿನಲ್ಲಿ ಧಾರಣೆ ಮಾಡಿಕೊಳ್ಬಹುದು. ಇದೈತಲ್ವಾ, ಸಾರಿ ನಾನು ನಾನ್ ವೆಜ್ ತಿಂದ್ಬಿಡ್ತೇನೆ ಅಥವಾ ನಮ್ಮ ಆಹಾರ ಪದ್ಧತಿಗಳು ನನಗೆ ಹೆದರಿಕೆ ಆಗುತ್ತೆ, ತೊಂದರೆ ಇಲ್ಲ, ಧಾರಣೆ ಮಾಡ್ಕೊಳ್ಬಹುದಾ ಅಂದ್ರೆ ನಿಮ್ಮ ಆಹಾರ ಪದ್ಧತಿಗೆ ಹಾಗೂ ಇದಕ್ಕೆ ಏನು ಸಂಬಂಧ ಇಲ್ಲ. ನಿಮ್ಮ ಆಹಾರ ಪದ್ಧತಿ ನಿಮ್ಮದು, ನಿಮ್ಮ ಜೀವನ ಶೈಲಿ ನಿಮ್ಮದು, ಹಾಗೂ ಈ ರಕ್ತ ಅದರ ಕೆಲಸ ಅದು ಮಾಡ್ತದೆ. ಯಾಕಂದ್ರೆ ನಾವು ಅಭಿಮಂತ್ರಣೆ ಮಾಡಿ ಕಲಿಸ್ಕೊಟ್ಟಿರ್ತೇವೆ. ಅಷ್ಟಕ್ಕೂ ಮನಸ್ಸಿನಲ್ಲಿ ನಿಮಗೆ ಅನುಮಾನ ಇದ್ರೆ ಊಟ ಮಾಡುವಾಗ ಬಲಗೈಯಿಂದ ತೆಗೆದು ಎಡಗೈಯಲ್ಲಿ ಧಾರಣೆ ಮಾಡಿಕೊಂಡು ಆಹಾರ ಸೇವನೆ ಮಾಡಿ ಎಲ್ಲ ಮುಗಿದ ನಂತರ ಕೈ ತೊಳೆದ ನಂತರ ಮತ್ತೆ ಪುನಃ ಎಡಗೈಯಿಂದ ತೆಗೆದು ನೀವು ಬಲಗೈಯಲ್ಲಿ ಆರಾಮಾಗಿ ಧಾರಣೆ ಮಾಡ್ಕೊಳ್ಬಹುದು. ಎಡಗೈಯಿಂದ ಮತ್ತೆ ಪುನಃ ತೆಗೆದ, ಬಲಗೈಯಲ್ಲಿ ಧಾರಣೆ ಮಾಡ್ಕೊಂಡ ಅಷ್ಟೆ. ಮತ್ತೆ ಅಂದ್ರೆ ಅವಶ್ಯಕತೆ ಇಲ್ಲ, ಆದರೂ ಮನಸ್ಸಿಗೆ ಏನಾದ್ರು ಅನ್ಸಿದ್ರೆ ಅಂತ. ಸೊ ಪ್ರತಿಯೊಬ್ಬರೂ ಸಹ ಸಿಂಹರಾಶಿಯವರು ಸಪ್ತಮ 7ನೇ ಮನೆಗೆ ಶನಿ ಬರ್ತಿರೋದ್ರಿಂದ ಇದೆಲ್ಲದು ಸಹ ನಿಮಗೆ ಅವಶ್ಯಕತೆ ಇರೋದ್ರಿಂದ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಹೋಮ, ಆಮೇಲೆ ಲಕ್ಷ್ಮೀ ಆರಾಧನೆ, ಮಹಾವಾಸ್ತು ಶಾಂತಿ ಹೋಮ ಇತ್ಯಾದಿ ಹಲವಾರು ಹೋಮಗಳನ್ನು ಮಾಡ್ತಾ ಇದ್ದೇವೆ. ಒಂದೇ ಸಂಕಲ್ಪ ಸೇವೆ, ನಾಗಾರಾಧನೆ, ಅರಿಶಿನ, ಎಲ್ಲ ಹೋಮಗಳ ಭಸ್ಮ, ಆಮೇಲೆ ಶನಿ ಶಾಂತಿ ಹೋಮ ಸಹಿತ, ಗುರುಶಾಂತಿ ಹೋಮ ಸಹಿತ, ನವಗ್ರಹ ಶಾಂತಿ ಹೋಮಗಳು, ಹಾಗೂ ವಿಶೇಷವಾದ ಈ ಉಂಗುರ, ಇದಿಷ್ಟನ್ನು ಸಹ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡುವಂತವರು ಸಿಂಹರಾಶರು, ಸ್ಕ್ರೀನ್ ಮಾಡಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಸಿಂಹರಾಶಿ ಎಂಬ ನಿಮ್ಮ ರಾಶಿ ಹಾಗೆ ನಿಮ್ಮ ವಿಳಾಸವನ್ನ ತಪ್ಪದೆ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಒಳ್ಳೆದಾಗಲಿ ಸಿಂಪಲ್ ಆಗಿ ಹೇಳಬೇಕು, ಕೆಲವು ಸಿಂಪಲ್ ಪರಿಹಾರಗಳನ್ನು ಸಹ ಕೇಳ್ತೀರಿ ನೀವು. ಆದ್ರಿಂದ ನಿಮಗೂ ಸಹ ಹೇಳ್ತಾ ಇದ್ದೇನೆ, ಶನೇಶ್ವರನ ಆರಾಧನೆ ಅಂದ್ರೆ ಶನಿ ಅಷ್ಟೋತ್ರವನ್ನ ಪಠಿಸಬಹುದು, ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಮಾಡಿಕೊಂಡು ಬರಬಹುದು, ಒರಿಜಿನಲ್ ಕುಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆಯನ್ನ ದಾನವಾಗಿ ಕೊಡಬಹುದು, ಅಥವಾ ಅದೇ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸಬಹುದು, ಇಲ್ಲ ಕಬ್ಬಿಣದ ಬಾಂಡ್ಲಿಯಲ್ಲಿ ಈ ಎಳ್ಳೆಣ್ಣೆಯನ್ನು ಹಾಕೊಂಡು ಮುಖ ನೋಡ್ಕೊಂಡು ಅದನ್ನ ದಾನ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು, ಅಥವಾ ಬೆರಳುಗಾತ್ರ ಬತ್ತಿಯಾಗಿ ದೀಪವನ್ನು ಸಹ ಹಚ್ಚಬಹುದು. ದಶರಥ ಕೃತ ಶನಿ ಸ್ತೋತ್ರ ಅಂತ ಸಿಗುತ್ತೆ, ಅದನ್ನು ಪಠನೆ ಮಾಡಬಹುದು, ಶನಿ ಅಷ್ಟೋತ್ರವನ್ನು ಪಠನೆ ಮಾಡಬಹುದು, ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನ ದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಈಗ ನೀವು ಕಾಣ್ತಾ ಇರತಕ್ಕಂಥದ್ದು ಶ್ರೀಕ್ಷೇತ್ರ ಗೋಕರ್ಣ ಮಹಾಬಲೇಶ್ವರನ ಸನ್ನಿಧಾನದ ರಥ ಬೀದಿಯಲ್ಲಿಯೇ ಇರತಕ್ಕಂತಹ ಸುಬ್ರಹ್ಮಣ್ಯೇಶ್ವರನ ದೇವಸ್ಥಾನಕ್ಕೆ ಹೋಗುವಂತಹ ದಾರಿ. ಹೌದು, ಇದು ಒಬ್ಬ ಪುರೋಹಿತರ ಮನೆಯ ಒಳಗಡೆಯಿಂದ ಹೋಗಬೇಕಾದಂತಹ ಒಂದು ಸನ್ನಿಧಾನ. ಆ ಪುರೋಹಿತರ ಮನೆ ಒಳಗಡೆಯಿಂದ ಹೋಗಿ ಹಿಂಬಾಗಿಲಿನಲ್ಲಿ ಹೊರಬಿದ್ದರೆ ಅಲ್ಲಿ ತೋಟಗಳ ಮಧ್ಯದಲ್ಲಿ ಪುಷ್ಕರಣಿ, ಪುಷ್ಕರಣಿಯ ಮುಂದೆ ನೀವು ಭಗವಂತ ಸುಬ್ರಹ್ಮಣ್ಯೇಶ್ವರನ ದೇಗುಲ ಸಾನ್ನಿಧ್ಯವನ್ನು ಕಾಣಬಹುದು. ಇಲ್ಲಿ ಲಿಂಗಸ್ವರೂಪವಾಗಿ, ಈಶ್ವರ ಲಿಂಗಸ್ವರೂಪವಾಗಿ ಸುಬ್ರಹ್ಮಣ್ಯೇಶ್ವರ ನೆಲೆಸಿದ್ದಾನೆ. ಈ ಸುಬ್ರಹ್ಮಣ್ಯೇಶ್ವರನಿಗೆ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ನಮ್ಮ ಹುಣ್ಣಿಮೆಯ ಸೇವಾಕರ್ತೃಗಳಿಗೆ ನೀಡುತ್ತಾ ಇರತಕ್ಕಂತಹ ಪ್ರಸಾದ, ಆ ಉಪರತ್ನ ಶನೇಶ್ವರನ ಉಪರತ್ನಗಳನ್ನ ಇಲ್ಲಿ ನಾವು ಅಭಿಮಂತ್ರಣೆ ಮಾಡಿ, ಪೂಜೆ ಮಾಡಿಸಿ, ಅಭಿಮಂತ್ರಣೆ ಮಾಡಿ ಹೋಮವನ್ನು ಸಹ ಇಲ್ಲಿಯೇ ಮಾಡಿಸಿಕೊಂಡು ಬಂದಿದ್ದೇವೆ. ಇದನ್ನು ನಿಮಗೆಲ್ಲರಿಗೂ ಸಹ ನಾವು ನೀಡ್ತಾ ಇದ್ದೇವೆ. ವೀಕ್ಷಕರೇ, ನಮ್ಮ ಹುಣ್ಣಿಮೆ ಹೋಮಗಳ ಸಂಕಲ್ಪ ಸೇವೆಗೆ ನೀಡಲು ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಲೈವ್ ಅಲ್ಲಿ ಮೆಸ ಸಂಕಲ್ಪ ಆಗುತ್ತೆ, ಇಡೀ ಹೋಮ ನೀವು ಲೈವ್ ನೋಡ್ತೀರಾ, ಹಾಗೂ ಪ್ರಸಾದವಾದಂತಹ ಈ ಅಭಿಮಂತ್ರ ಉಂಗುರವನ್ನ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡಲಾಗುತ್ತೆ. ಧನ್ಯವಾದಗಳು, ನಮಸ್ಕಾರ.